ಡ್ರಗ್ಸ್ ಕೇಸ್ ಈಗ ಮತ್ತೊಂದು ರೋಚಕ ಘಟ್ಟ ತಲುಪಿದೆ. ಆಂಕರ್ ಅನುಶ್ರೀ ರಕ್ಷಣೆಗೆ ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರು ನಿಂತಿದ್ದಾರೆ ಅನ್ನೋ ಕುತೂಹಲಕಾರಿ ಸುದ್ದಿ ಕೇಳಿ ಬಂದಿದೆ. ಈ ಮಧ್ಯೆ ಮಣಿಪುರಿ ಸುಂದರಿ ಕೆಲ ರಹಸ್ಯ ಮಾಹಿತಿ ಹೊರಹಾಕಿದ್ದಾರೆ. ಮಂಗಳೂರು ಡ್ರಗ್ಸ್ ಪಾರ್ಟಿಗೂ ಬಾಲಿವುಡ್ ಲಿಂಕ್ ಕೂಡ ಬಯಲಾಗಿದೆ. ಅನುಶ್ರೀ ರಕ್ಷಣೆಗೆ ನಿಂತಿದ್ದಾರ ಆ ಪ್ರಭಾವಿ ರಾಜಕಾರಣಿ? ಮಣಿಪುರಿ ಸುಂದರಿಗೂ ಅನುಶ್ರೀಗೂ ಉಂಟ ಡ್ರಗ್ಸ್ ನಂಟು? ಡ್ಯಾನ್ಸರ್ ಕಂ ಬಾಲಿವುಡ್ ನಟ ಕಿಶೋರ್ ಶೆಟ್ಟಿ ಪೊಲೀಸರ ಬಲೆಗೆ ಬಿದ್ದಿದ್ದೆ ಕಡಲ ತಡಿ ಮಂಗಳೂರಿನಲ್ಲಿ. ಮಣಿಪುರದ ಆಸ್ಕಾ ಬೆಂಗಳೂರಿಗೆ ಕಾಲಿಟ್ಟಿದ್ದು 2015ರಲ್ಲಿ. ಇಂದಿರಾ ನಗರದಲ್ಲಿ ನೆಲೆಸಿ ಅಲ್ಲಿಗೆ ಸ್ಪಾ ಒಂದರಲ್ಲಿ ಕೆಲಸ ಮಾಡ್ತಾ ನೈಟ್ ಪಾರ್ಟಿ ಮಾಡ್ತಿದ್ಲು. ಇಂದಿರಾ ನಗರ, ಎಂಜಿ ರಸ್ತೆ, ಯುಬಿ ಸಿಟಿಯ ಪಬ್ಗಳಲ್ಲಿ ರಾತ್ರಿ ಪಾರ್ಟಿಯಲ್ಲೂ ಕಾಲ ಕಳೀತಾ ಇದ್ಲು. ಆದರೆ 2017ರಲ್ಲಿ ಆದ ಒಂದು ಘಟನೆಯಿಂದಾಗಿ ಬೆಂಗಳೂರು ತೊರೆದು ಮಂಗಳೂರು ಸೇರಿದ್ರು. ಮಂಗಳೂರಿನಲ್ಲೂ ಸ್ಪಾದಲ್ಲಿ ಕೆಲಸ ಮಾಡ್ತಾ ಪಬ್ಗಳಿಗೆ ಹೋಗ್ತಿದ್ದ ಆಸ್ಕಾಳಿಗೆ ಹಲವು ಯುವಕ ಯುವತಿಯರು ಫ್ರೆಂಡ್ಸ್ ಇದ್ರು. ಮಂಗಳೂರಿನ ಪಬ್ಗಳಿಗೆ ಇವರೇ ಡ್ರಗ್ಸ್ ತೆಗೆದುಕೊಂಡು ಹೋಗಿ ಅಲ್ಲಿ ನಶೆ ಏರಿಸ್ಕೊಳ್ತಿದ್ರು. ಬರ್ಬರ್ತಾ ಅಪಾರ್ಟ್ಮೆಂಟ್, ಬೀಚ್ ಹೌಸ್ಗಳಲ್ಲೂ ದೊಡ್ಡ ದೊಡ್ಡ ಡ್ರಗ್ಸ್ ಪಾರ್ಟಿ ಮಾಡೋಕೆ ಶುರು ಮಾಡಿದ್ರು. ಅನುಶ್ರೀ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಹಾಕಿದ ಆಸ್ಕಾ. ಅನುಶ್ರೀ ಬೆಂಬಲಕ್ಕೆ ನಿಂತ ಆ ಪ್ರಭಾವಿ ವ್ಯಕ್ತಿ ಯಾರು? ಆಸ್ಕಾ ಈಗ ಅನುಶ್ರೀಗೆ ಕಂಟಕವಾಗಿದ್ದಾರೆ. ಒಂದು ಪಾರ್ಟಿಯಲ್ಲಿ ಅನುಶ್ರೀಯನ್ನ ನೋಡಿದ್ದೆ ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಆದ್ರೆ ಪೊಲೀಸರು ಮಾತ್ರ ಅನುಶ್ರೀಗೆ ರಿಯಾಯಿತಿ ನೀಡಿದಂತೆ ಕಾಣ್ತಾ ಇದೆ. ತರುಣ್, ಕಿಶೋರ್ ಮತ್ತು ಆಸ್ಕಾ ಅವರು ಅನುಶ್ರೀ ಹೆಸರು ಹೇಳಿದ್ರು, ತನಿಖೆ ಚುರುಕುಗೊಂಡಿಲ್ಲ. ಕಾರಣ, ಆ ಒಬ್ಬ ಪ್ರಭಾವಿ ರಾಜಕಾರಣಿಯ ಹಸ್ತಕ್ಷೇಪ. ಹೌದು, ಅನುಶ್ರೀಗೆ ಡೋಪಿಂಗ್ ಟೆಸ್ಟ್ ಮಾಡಿಸದಂತೆ ಒತ್ತಡ ಹೇರಿದಾರಂತೆ. ಸರ್ಕಾರದಿಂದಲೂ ಒತ್ತಡ ಹಾಕಿಸೋ ಕೆಲಸ ಮಾಡಿದಾರಂತೆ. ಆದ್ರಿಂದ ಅನುಶ್ರೀಗೆ ಟೆಸ್ಟ್ ಮಾಡಿಸದೆ ತನಿಖೆ ಮುಕ್ತಾಯಗೊಳಿಸೋಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಇದಿಷ್ಟೇ ಅಲ್ಲ, ಆಸ್ಕಾಳಿಗೆ ಬಾಲಿವುಡ್ ನಟನ ಸಂಪರ್ಕ ಇರೋ ಬಗ್ಗೆ ಮಾಹಿತಿ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ಸಿಕ್ಕಿದೆ. ಇದರಿಂದ ಒಂದು ತಂಡ ಮುಂಬೈನಲ್ಲಿ ಬೀಡು ಬಿಟ್ಟಿದೆ. ಈ ಬಾಲಿವುಡ್ ನಟನ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದು, ರಿಯಾಲಿಟಿ ಶೋಗಳಲ್ಲೂ ಹೆಸರು ಮಾಡಿದ್ದಾನೆ. ಆತನ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದ ಆಸ್ಕಾ ಆತನೊಂದಿಗೆ ತುಂಬಾ ಕ್ಲೋಸ್ ಆಗಿರೋ ಫೋಟೋಗಳು ಸಿಕ್ಕಿವೆ. ಮುಂಬೈನಲ್ಲಿ ಆ ನಟನೆಗಾಗಿ ಸಿಸಿಬಿ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಇನ್ನು ಹಲವು ಪೆಡ್ಲರ್ಗಳು ಸೆರೆ ಸಿಕ್ಕಿದ್ದು ಹಲವು ಮಾಹಿತಿಗಳನ್ನ ಬಾಯ್ಬಿಟ್ಟಿದ್ದಾರೆ. ಕ್ಯಾಮರಾಮ್ಯಾನ್ ಮಿಥುನ್ ಜೊತೆ ಪ್ರಜ್ವಲಾಮಿನ್, ಟಿವಿ 5, ಮಂಗಳೂರು.